ಎಲ್ಲರಿಗೂ ನಮಸ್ಕಾರ. ಸೊ ಹಾಯ್, ವೆಲ್ಕಮ್ ಟು ಮಿಸ್ಟರ್ ವೈಟ್ ಸಿಟಿ. ಸೊ ನಾನಿವತ್ತು ಉಜ್ಜಯಿನಿನಲ್ಲಿರ್ತಕ್ಕಂಥ ಈ ಒಂದು ಜಾಗ ಏನಿದೆ, ಕ್ಷಿಪ್ರಾ ನದಿ, ಈ ಕ್ಷಿಪ್ರಾ ನದಿಯ ದಡದಲ್ಲಿ ಇಲ್ಲಿನ ವಿಶೇಷತೆಗಳೇನು, ಈ ನದಿಗೆ ಏನಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಡ್ತಾರೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ಕ್ಷಿಪ್ರಾ ನದಿ ಅಂತಕ್ಕಂಥದ್ದು ಒಬ್ಬರು ಹೆಣ್ಣು ದೇವತೆ ಇರ್ತಕ್ಕಂಥ ಒಂದು ಹೆಸರು ಇದೆ. ಕ್ಷಿಪ್ರಮಾಯ ಅನ್ನೋದು ನೋಡಿ, ಇಲ್ಲಿ ಇರ್ತಕ್ಕಂಥ ಉಜ್ಜಯಿನಿನಲ್ಲಿ ಅರಿತಕ್ಕಂಥ ಒಂದು ಪವಿತ್ರವಾದಂಥ ನದಿ. ಆ ಒಂದು ದೇವರ ಹೆಸರನ್ನು ಈ ಒಂದು ಕ್ಷಿಪ್ರಾ ನದಿಗೆ ಇಟ್ಟಿದ್ದಾರೆ ಮೊದಲನೇದಾಗಿ. ನೆಕ್ಸ್ಟ್ ಬರೋದಾದರೆ ಕ್ಷಿಪ್ರಾ ನದಿ ತುಂಬ ಮಹತ್ವ ಏನಕ್ಕೆ ಅಂದರೆ, ನಮ್ಮ ಭಾರತದಲ್ಲಿ 4 ಜಾಗದಲ್ಲಿ ಕುಂಭಮೇಳ ನಡೆಯುತ್ತೆ, ಅದರಲ್ಲಿ ಈ ಒಂದು ಜಾಗನೂ ಹೌದು. ಮೊದಲನೇದು ಹರಿದ್ವಾರದಲ್ಲಿ ಇರ್ತಕ್ಕಂಥ ಗಂಗಾ ನದಿ, ಮತ್ತು ಕಾಶಿಯಲ್ಲಿ ಇರ್ತಕ್ಕಂಥ ಗಂಗಾ ನದಿಗೆ ಒಂದ್ಸರಿ ಕುಂಭಮೇಳ ಬರುತ್ತೆ. ಪ್ರತಿ 12 ಕುಂಭಮೇಳ ಬರುತ್ತೆ. ಅದರಲ್ಲಿ ಈ ಜಾಗ ಏನಿದೆ, ಈ ಜಾಗದಲ್ಲಿ 12 ಸಿಂಹಸ್ಥ ಕುಂಭಮೇಳ ನಡೆಯುತ್ತೆ. ಮತ್ತು ಇನ್ನೊಂದು ಇರ್ತಕ್ಕಂಥದ್ದು ನಾಸಿಕ್ನಲ್ಲಿ ಪಂಚವಟಿ ಅಂತ ಇದೆ, ಆ ಜಾಗದಲ್ಲಿ ಒಂದು ಕುಂಭಮೇಳ ನಮ್ಮ ನಡೆಯುತ್ತೆ. ಒಟ್ಟು 4 ಕುಂಭಮೇಳ ನಡೆಯುತ್ತೆ. ಈ ಕುಂಭಮೇಳ ಏನಕ್ಕೋಸ್ಕರ ನಡೆಯುತ್ತೆ, ಅದ್ರ ಮಹತ್ವ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ, ಮೊದಲಿಗೆ ದರ್ಶನ ಮಾಡ್ಕೊಳ್ಳಿ ಕ್ಷಿಪ್ರಾ ನದಿ. ಸೊ ಈ ಒಂದು ಕ್ಷಿಪ್ರಾ ನದಿ ಅಂತ ಹೇಳಿದ್ರೆ ಅಷ್ಟೇ ಅದ್ಭುತ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಕುಂಭಮೇಳ ಏನಕ್ಕೆ ನಡೆಯುತ್ತೆ ಪ್ರತಿ 12 ಅಂತೇಳಿ, ಮೊದಲನೇದಾಗಿ ಇಲ್ಲಿ ಕುಂಭಮೇಳ ನಡೆಯೋದು ಪ್ರತಿ 12 ಸಿಂಹಸ್ಥ ಕುಂಭಮೇಳ. ಸಿಂಹಸ್ಥ ಕುಂಭಮೇಳ ಏನಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಗುರು ನೀವು ನೋಡಿರ್ಬೋದು ನವಗ್ರಹಗಳಲ್ಲಿ ಗುರು ಏನಿದೆ, ಗುರು ಸಿಂಹರಾಶಿಗೆ ಬಂದಂಥ ಸಮಯದಲ್ಲಿ ಮಧ್ಯಭಾಗ ಸಿಂಹರಾಶಿಗೆ ಬಂದಾಗ ಫಸ್ಟು ಗೋದಾವರಿ ನದಿ ಪುಷ್ಕರ ನಡೆಯುತ್ತೆ. ಅದಾದ ನಂತರ 6 ನಂತರ ಈ ಒಂದು ಜಾಗದಲ್ಲಿ ಕುಂಭಮೇಳ ನಡೆಯುತ್ತೆ, ಮಹಾಕುಂಭಮೇಳ. 2 ಕಾಲ ನಡೆಯುತ್ತೆ ಅದು. ಇವಾಗ ಲಾಸ್ಟು 2016 ಜನವರಿ ಫೆಬ್ರವರಿ ಈ ಒಂದು ತಿಂಗಳಲ್ಲಿ ಅದು ನಡೆದಿದೆ. ಮತ್ತು ಇನ್ನೂ 5.5 ಅಂದರೆ 2028 ಆಗಬೇಕು, 2027 ಆ ಟೈಮಿಗೆ ಮತ್ತೆ ಕುಂಭಮೇಳ ನಡೆಯುತ್ತೆ ಈ ಒಂದು ಜಾಗದಲ್ಲಿ. ಏನಕ್ಕೆ ಕುಂಭಮೇಳ ನಡೆಯುತ್ತೆ, ಮಹತ್ವ ಏನು, ಕೋಟ್ಯಾಂತರ ಹಿಂದೂ ಭಕ್ತರು ಸೇರ್ತಾರೆ ಆ ಒಂದು ಸಮಯದಲ್ಲಿ. ನೀವು ನೋಡ್ಬೋದು ಏನಕ್ಕೋಸ್ಕರ ಈ ಒಂದು ಜಾಗದಲ್ಲಿ ಸೇರ್ತಾರೆ, ಆ ಟೈಮಲ್ಲಿ ಕಾಲಿಡೋಕ್ಕಾಗೋದಿಲ್ಲ. ಕಾರಣ ಏನು ಅಂದರೆ, ನಿಮಗೆಲ್ಲ ಗೊತ್ತಿರ್ಬೋದು ಸಮುದ್ರ ಮಂಥನ ಮಾಡುವಂಥ ಸಮಯದಲ್ಲಿ ವಿಷ ಮತ್ತು ಅಮೃತ ಎರಡೂ ಬರುತ್ತೆ. ವಿಷನ ಶಿವ ತಾನು ಸ್ವೀಕರಿಸಿ ಶ್ರೀಕಂಠನಾಗ್ತಾನೆ. ಅದಾದ ನಂತರ ಅಲ್ಲಿರ್ತಕ್ಕಂಥ ಅಮೃತ ಏನಿರುತ್ತೆ, ಅಮೃತ ಬರುತ್ತೆ. ಅಮೃತ ರಾಕ್ಷಸರು 2 ಅದನ್ನು ಕುಡಿತಾರೆ. ಜೊತೆಗೆ ಹಂಚೋ ಟೈಮಲ್ಲಿ ದೇವಾನೋ ದೇವತೆಗಳು ಕೂಡ ಆ ಅಮೃತನ ಸ್ವೀಕರಿಸ್ತಾರೆ. ಅದಾದ ನಂತರ ಆ ಅಮೃತನ ತಗೊಂಡು ಗರುಡ ದೇವ ಏನಿರ್ತಾರೆ, ಕುಂಭ ಅಂತ ಹೇಳಿದ್ರೆ ಹಿಂದಿನಲ್ಲಿ ಮಡಿಕೆ, ಆ ಒಂದು ಮಡಿಕೆನಲ್ಲಿ ಗರುಡ ದೇವ ಅಮೃತವನ್ನು ತಗೊಂಡು ಹೋಗಬೇಕಾದ್ರೆ ಈ ಭೂಮಿ ಮೇಲೆ 4 ಜಾಗದಲ್ಲಿ ಬೀಳುತ್ತೆ. ಒಂದು ಹರಿದ್ವಾರದಲ್ಲಿ ಇರ್ತಕ್ಕಂಥ ಗಂಗಾ ನದಿ, ಕಾಶಿನಲ್ಲಿ ಇರ್ತಕ್ಕಂಥ ಒಂದು ಜಾಗಕ್ಕೆ, ಅದಾದ ನಂತರ ಮತ್ತು ಪಂಚವಟಿ ಏನಿದೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಇರ್ತಕ್ಕಂಥ ಪಂಚವಟಿ ಜಾಗದಲ್ಲಿ ಮತ್ತೆ ಈ ಒಂದು ಕ್ಷಿಪ್ರಾ ನದಿಗೆ ಹೆಚ್ಚು ಬೀಳುತ್ತೆ. 4 ಡ್ರಾಪಲ್ಲಿ ಸ್ವಲ್ಪ ಜಾಸ್ತಿನೇ ಬೀಳುತ್ತೆ. ಆ ಒಂದು ಕಾರಣದಿಂದ ಈ ಜಾಗದಲ್ಲಿ ಅಷ್ಟೊಂದು ಮಹತ್ವ ಇದೆ. ಈ ಕುಂಭಮೇಳಗಳಲ್ಲಿ ಕುಂಭಮೇಳದ ನೀರಿನಲ್ಲಿ ಈ ಆ ಸಮಯದಲ್ಲಿ ಸ್ನಾನ ಮಾಡಿದ್ರೆ ಎಲ್ಲ ದೇವಾನುದೇವತೆಗಳ ಅನುಗ್ರಹ ಇರುತ್ತೆ. ಆ ಒಂದು ಕಾರಣದಿಂದ ಈ ಜಾಗದಲ್ಲಿ ಸ್ನಾನ ಮಾಡಿದ್ರೆ ನಿಮ್ಮ ಪಾಪ ಕರ್ಮಗಳು ನಶಿಸಿ ಒಂದು ಪುಣ್ಯ ಸಿಗತ್ತೆ ಅಂತಕ್ಕಂಥದ್ದು ಒಂದು ಪ್ರತೀತಿ. ಆ ಒಂದು ಕಾರಣದಿಂದನೇ ಪ್ರತಿ ಕುಂಭಮೇಳಗಳಲ್ಲೂ ಕೋಟ್ಯಾಂತರ ಜನ ಈ ಜಾಗದಲ್ಲಿ ಬಂದು ಮಿಂದಿದ್ದು ಅವರ ಪಾಪ ಕರ್ಮಗಳನ್ನು ಕಳ್ಕೋತಾರೆ. ಮೊದಲನೇಗೆ ಒಂದು ಮಾತು ಹೇಳ್ತಾರೆ ಹಿಂದಿನಲ್ಲಿ, ಮಹಾಕುಂಭಮೇ ಮಹಾಕಾಳಕ ದರ್ಶನ ಜೋ ಕರ್ತೆ ಹೇ ಉನ್ಭಕ್ತೋಂಕ ದೇಕೋ ಬೋಲೆ ಪಾಪು ಶಾಪು ಹರ್ತೆ ಅಂತ ಆ ಥರ ಹೇಳಿದ್ರೆ, ಮಹಾಕುಂಭಮೇಳದಲ್ಲಿ ಮಹಾಕಾಳೇಶ್ವರನ ದರ್ಶನ, ಇಲ್ಲಿ ಇರ್ತಕ್ಕಂಥ ನದಿನಲ್ಲಿ ಸ್ನಾನ ಮಾಡಿ ಮಹಾಕಾಳೇಶ್ವರನ ದರ್ಶನ ಮಾಡಿದ್ರೆ ಅವನ ಜನ್ಮಾರ್ಥ ಜನ್ಮ ದೋಷಗಳು ಕರ್ಮಗಳೆಲ್ಲ ನಶಿಸಿ ಹೋಗುತ್ತೆ, ಅವನಿಗೆ ಫಲ ಸಿಗತ್ತೆ ಅಂತಕ್ಕಂಥದ್ದು ಒಂದು ಪ್ರತೀತಿ. ಅಷ್ಟೇ ಚೆನ್ನಾಗಿರುತ್ತೆ ಈ ಒಂದು ಕ್ಷಿಪ್ರಾ ನದಿ, ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ ಈ ಒಂದು ನದಿಯಲ್ಲಿ ಸ್ನಾನ ಮಾಡಿದ್ರೆ. ಸೊ ನೋಡಿದ್ರಲ್ಲ ಈ ಒಂದು ನದಿಯ ವಿಶೇಷತೆ ಏನು ಇಲ್ಲಿರ್ತಕ್ಕಂಥದ್ದು. ಮತ್ತು ಬೋಟಿಂಗ್ ರೈಡ್ ಎಲ್ಲ ಇದೆ, ಇಲ್ಲಿ ಆಫೀಸ್ ಇದೆ, ಅಲ್ಲಿ ಅಲ್ಲಿ ಹೋಗಿ ಕೇಳ್ಬೋದು ಬೋಟಿಂಗ್ ರೈಡ್ ಬೇಕಂತ ಹೇಳಿದ್ರೆ ಅವೈಲೇಬಲ್ ಇರುತ್ತೆ. ಇಲ್ಲೆಲ್ಲ ನೋಡಿ ಈ ಥರ ಕಟ್ಟಾಗ ಕಟ್ಟಿರ್ತಾರೆ, ಅದ್ರ ಒಳಗಡೆ ನೀವು ಸ್ನಾನ ಮಾಡಬೇಕಾಗತ್ತೆ, ಯಾಕೆಂದರೆ ಇಲ್ಲೆಲ್ಲ ತುಂಬ ಆಳ ಇರೋ ಕಾರಣ ಬಿಡೋದಿಲ್ಲ. ಇನ್ನೊಂದು ಪ್ರಮುಖ ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲೆಲ್ಲ ಬಾಟ್ಲು ಮಾರ್ತಾ ಇರ್ತಾರೆ, ನೀವು ನೋಡಿರ್ಬೋದು ಬಾಟ್ಲು ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲಿನ ನೀರನ್ನು ತಗೊಂಡೋಗ್ತಾರೆ, ತಗೊಂಡೋಗಿ ಮನೆಯಲ್ಲಿಟ್ಟು
ಅವರು ಬೇರೆ ಯಾವುದೇ ರೀತಿಯಲ್ಲಿ ಯೂಸ್ ಮಾಡ್ತಾರೆ, ಉಪಯೋಗ ಆಗುತ್ತೆ, ಬೇರೆಯವ್ರಿಗೂ ಕೂಡ ಕೊಡ್ತಾರೆ. ಸೊ ಈ ರೀತಿ ಇರ್ತಕ್ಕಂಥದ್ದು ಈ ಒಂದು ಕ್ಷಿಪ್ರಾ ನದಿಯ ಈ ಒಂದು ಜಾಗ. ಅಷ್ಟೇ ವಿಶೇಷತೆ ಇದೆ, ಅಮೃತಕ್ಕೆ ಸಮಾನ ಅಂತಲೇ ಹೇಳ್ತಾರೆ. ನೋಡಿದ್ರಲ್ಲ ಎಷ್ಟು ಮಹತ್ವ ಇದೆ. ಮೊದಲಿಗೆ ಇಲ್ಲಿರ್ತಕ್ಕಂಥ ಉಜ್ಜಯಿನಿ ಮಹಾಕಾಳೇಶ್ವರ ಅಂದರೆ ಜ್ಯೋತಿರ್ಲಿಂಗಗಳಲ್ಲಿ ಅಷ್ಟೇ ಪ್ರಮುಖವಾದಂಥದ್ದು, ಅತ್ಯಂತ ಶಕ್ತಿಶಾಲಿಯಾದಂಥದ್ದು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ. ಸೊ ಅದೇ ರೀತಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಇರ್ತಕ್ಕಂಥ ಒಂದು ಕ್ಷಿಪ್ರಾ ನದಿ ತಿಳ್ಕೊಂಡ್ರಲ್ಲ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೆ ಇನ್ನೊಂದು ಜಾಗದಲ್ಲಿ. ಎಲ್ಲರಿಗೂ ಬಾಯ್. ಸರ್ವೇ ಜನ ಸುಖಿನೋ ಭವಂತು.